ಸಂಗೀತ ಅವತ್ತಿನ ಕಾಲದ ಸಂಗೀತವೇ ಆಗಬಹುದು, ಆದರೆ ಅಂದಿನ ಸಂಗೀತಕ್ಕೆ ಇಂದಿನ ಸಾಹಿತ್ಯ ಸೇರಿಸೋದು ಬೇಕಲ್ಲ, ಅದಲ್ಲವೇ. ಸಾಹಿತ್ಯ ಬಲ್ಲವರಿಲ್ಲ, ಬಲ್ಲವರಿಗೆ ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವಜ್ಞ ಅಂತ. ಸಾಹಿತ್ಯ ಸುಮ್ ಸುಮ್ಮನೆ ಎಲ್ರಿಗೂ ಬರೋದಲ್ಲ, ಅದೇ ಇವತ್ತು ಬರೀತಾ ಬರಲ್ಲ. ತಗಲ ಕಂಡೇ ನಾನು, ತಗಲ ಕಂಡೇ ನಾನು, ಗಂಡು ಬೀರಿ ಕಲ್ ತಗಲ, ಇವೆಲ್ಲ ಸಾಹಿತ್ಯ ಹಂಗಾಗವ ಕಣ. ಇವತ್ತೆಲ್ಲ ಕೈಗಳು ಕರೆದು ಬಿಟ್ಟು ಮಗ ಒಂದು ಜನಪದ ಗೀತೆ ಆಡು ಅಂದ್ರೆ ಕೈ ಕಟ್ಕೋತಾಳ ಮೊದ್ಲು. ಮಿಸ್ ಹೇಳ್ಕೊಟ್ಟಿರೋ ಜನಪದ ಗೀತೆ ಅಣ್ಣ ಆಡ್ಲಿಯ, ಆಡವ ಜನಪದ ಗೀತೆ ಆಡ್ಬಿಟ್ಟು. ನನ್ನ ಆಟವು ನೀ, ನನ್ನ ಆಟವು ನೀ, ನಾ ಬರೆವ ಜನಪದ ಗೀತೆ. ಸರ್ ಉಪೇಂದ್ರ ಬರ್ದಿರೋದು ಸರ್ ಅಂತಾಳೆ ನೋಡಿ. ಅವತ್ತನ ಕಾಲ ಹೇಗಿತ್ತು ಸಾಹಿತ್ಯ? ಅವತ್ ಯಾರ ಮನೇಲೂ ಮಿಕ್ಸಿ ಇರ್ಲಿಲ್ಲ, ರಾಗಿ ಬೀಸ ಕಲ್ಲುಗಳಿದ್ದು ಕಲ್ಲು ಸಾಲ ಕೊಟ್ಟು ತಗೊಂಡ್ಬರೋರು. ವಾಪಸ್ ಕಲ್ಲು ಕೊಡುವಾಗ ಎಷ್ಟ್ ಚೆನ್ನಾಗ್ ಆಡೋರು. ಕಲ್ಲ ಕೊಟ್ಟವು ಎಲ್ಲ ಭಾಗ್ಯವು ಬರಲಿ, ಆಶೀರ್ವಾದ. ಕಲ್ಲು ಕೊಟ್ಟಿರೋಳು ಒಳ್ಳೆಯದಲ್ಲಿ ಅವ, ಕಲ್ಲು ಕೊಟ್ಟಿದೀಯ ರಾಗಿ ಕಲ್ಲು, ನಿನ್ ಮನೆ ಉಕ್ಕುದಾಗಿರ್ಲಿ ಅಂತ ಹೇಳಿ ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ನಿನ್ ಮನೆಗೆ ಮುಲ್ಗೆ ಮುಡಿಯೋ ಸೊಸೆ ಬರಲಿ ಅಂತ. ಇವತ್ತು ಸಾಹಿತ್ಯ ಬಹಳ ಚೆನ್ನಾಗದೆ. ಇವತ್ತೆಲ್ಲ ರಾಗಿ ಕಲ್ಲಿಲ್ಲ, ಮಿಕ್ಸಿ. ಮಿಕ್ಸಿ ಕೊಟ್ಟ ಅಂಟಿಗೆ ಎಲ್ಲ ಭಾಗ್ಯವು ಬರಲಿ, ಮಾರುತಿ ಕಾರಿನಲ್ಲಿ ಮಗ ಬರಲಿ, ಮಾರುತಿ ಕಾರಿನಲ್ಲಿ ಮಗ ಬರಲಿ. ಸಾಹಿತ್ಯ ಎಷ್ಟು ಚೆನ್ನಾಗಿ ಅಲ್ಲೇ ಬರೀಬೇಕು ನಿಮ್ಮ ಪುಸ್ತಕದಲ್ಲಿ. ಇನ್ನು ಚೆನ್ನಾಗಿ ತಗತಾರ, ಎಲ್ಲ 150 ರೂಪಾಯಿ ಆದ್ರೂ ತಗತಾರೆ ಇಂತ ಸಾಹಿತ್ಯ ಬರೋದು. ಬಹಳ ಒಳ್ಳೆ ಸಾಹಿತ್ಯ ಬರೋದು. ಒಂದ್ಸರಿ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಇಂಥ ಸಾಹಿತ್ಯಗಳು ಬೇಕು ಇವತ್ತು ನಮ್ಮೆಲ್ರಿಗೂ. ಯಾಕಂದ್ರೆ ಒಂದು ಕಡೆಯಿಂದ ನೋಡಿದ್ರೆ ರಕ್ತ ಸಂಬಂಧಿಗಳೇ, ಇನ್ಯಾರು ಅಲ್ಲ ನಾಗಲಿಂಗೇಶ್ವರ್ ಅವರು.